ಏನ್ ಮಹೇಂದ್ರ, ನಿಧಾನವಾಗಿ ಬಂದು ಕದ್ದು ಮಾತು ಕೇಳೋ ಅಭ್ಯಾಸನೂ ಇದೆಯಾ? ಅಯ್ಯೋ ಅತ್ಗೆಯವ್ರೆ, ನಾನು ಹೋಗ್ತಿದ್ದಾಗ ನಿಮ್ಮನ್ನ ಇಲ್ಲಿ ನೋಡಿ ಸುಮ್ಮನೆ ಹಾಗೆ ಬಂದೆ ಅಷ್ಟೇ. ಅಂದ್ರೆ ಮಹೇಂದ್ರ ಪೂರ್ತಿ ಮಾತು ಕೇಳಿಸ್ಕೊಂಡಿಲ್ಲ ಅಂತಾಯ್ತು. ಅತ್ಗೆಯವ್ರೆ, ಅದಿರ್ಲಿ, ಇಷ್ಟೊತ್ತಲ್ಲಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ರಿ? ಹಾ, ಏನ್ ಹೇಳೋದು ಮಹೇಂದ್ರ, ತುಂಬಾ ಜನ ದುಡ್ಡಿನ ಸಹಾಯ ಕೇಳ್ತಿರ್ತಾರೆ, ಆಗಲ್ಲ ಇಲ್ಲ ಅಂತ ಹೇಳಕ್ಕಾಗಲ್ಲ. ಏನ್ ಹಾಗ್ ನೋಡ್ತಿದ್ಯಾ? ಏನಿಲ್ಲ ಅತ್ಗೆಯವ್ರೆ, ಹೊರಡು ಮಹೇಂದ್ರ, ತುಂಬಾ ಟೈಮ್ ಆಗಿದೆ. ಹೌದು, ಎಸ್. ಏನ್ ಮಹೇಂದ್ರ, ನೀವಿನ್ನು ಹೀಗೆ ಕೂತಿದ್ದೀರಾ? ನಾವು ವಸುಧಾರ ಮನೆಗೆ ಹೋಗ್ಬೇಕಲ್ವಾ? ಇದ್ದಕ್ಕಿದ್ದಾಗೆ ಹೋಗೋದು ಅಂದ್ರೆ ಕಷ್ಟ ಅಲ್ವಾ ದೇವಯ್ಯನೇ? ಇದ್ದಕ್ಕಿದ್ದಾಗೆ ಏನ್ರಿ, ಒಳ್ಳೆ ಮುಹೂರ್ತ ನೋಡಿ ಹೇಳಿ ಅಂತ ಪುರೋಹಿತರಿಗೆ ಫೋನ್ ಮಾಡಿ ಹೇಳಿದ್ದೆ. ಅಲ್ಲಿಗೆ ಹೋಗುವಾಗ ಏನೇನ್ ಬೇಕಾಗತ್ತೋ ಅದನ್ನೆಲ್ಲ ಲಿಸ್ಟ್ ಕೂಡ ಮಾಡಿಸಿದ್ದೀನಿ. ಅರ್ಜೆಂಟ್ ಮಾಡ್ಲಿಲ್ಲ ಅಂದ್ರೆ ಇಂಥ ಕೆಲ್ಸಗಳು ಆಗೋದಿಲ್ಲ. ಇವರಿಬ್ಬರಿಗೂ ಹೇಗೋ ಅದು ಬೇಕಾಗಿಲ್ಲ. ಋಷಿ ಮೇಲಿನ ಪ್ರೀತಿಗೆ ನಾನಾದ್ರೂ ಮುಂದೆ ನಿಂತು ಇದನ್ನೆಲ್ಲ ಮಾಡಿಸ್ಬೇಕಲ್ಲ. ಋಷಿ ಏನ್ ಮಾಡ್ತಿದ್ದಾನೆ, ರೆಡಿ ಆಗ್ತಿದ್ದಾನ? ಇದರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡೋಣ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಇದೆಲ್ಲ ನಾ ಮಾಡ್ತೀನಲ್ವಾ? ನೀ ಹೋಗಿ ಋಷಿ ಜೊತೆ ಹರಟೆ ಹೊಡ್ಕೊಂಡಿರೋಗು. ಮೇಡಮ್, ಮನೆಯಲ್ಲಿ ಯಾರ್ಯಾರ್ಗೆ ಏನೇನ್ ಬೇಕೋ ಎಲ್ಲದನ್ನು ನೀವೇ ಮಾಡ್ತೀರಾ. ನಿಮಗ್ ಸಹಾಯ ಮಾಡೋದು ನನ್ನ ಕರ್ತವ್ಯ. ಇನ್ನ ಋಷಿ ಸರ್ ಜೊತೆ ಹರಟೆ ಹೊಡೆಯೋ ವಿಷಯಕ್ಕೆ ಬಂದ್ರೆ ಅದಕ್ಕೆಲ್ಲ ಟೈಮು ನಮ್ಮ ಹತ್ರ ಇದೆ ಬಿಡಿ. ರಿಷಿ ಸರ್, ಈ ಡ್ರೆಸ್ ಓಕೆನಾ? ಏನ್ ವಸುಧರ, ಸೆಲ್ಫೋನಲ್ಲೇ ಹರಟೆನಾ? ನಿಮ್ಗೆ ಯಾವುದೇ ಆದ್ರೂ ಚೆನ್ನಾಗಿ ಕಾಣಿಸುತ್ತೆ ಸರ್, ಯಾಕೆ ಅಂದ್ರೆ ನೀವು ಪ್ರಿನ್ಸ್ ಅಲ್ವಾ? ಚೆನ್ನಾಗಿ ಆನ್ಸರ್ ಮಾಡ್ತಾಳೆ. ಏನ್ ಮಹೇಂದ್ರ, ನೀವು, ನಾನು ಅಷ್ಟೊತ್ತಿಂದ ಮಾತಾಡ್ತಾನೆ ಇದ್ದೀನಿ, ನೀವೇನು ಹೇಳ್ತಾನೆ ಇಲ್ಲ. ಅಲ್ಲ, ರಿಷಿ ತಂದೆ ತಾಯಿಯಾಗಿ ನಿಮಗಿರ್ಬೇಕು ಆ ಜವಾಬ್ದಾರಿ. ನಿಮ್ಗೆ ಹೇಳಿ ಕೂಡ ವ್ಯರ್ಥನೆ ಬಿಡು. ಋಷಿ ಒಳ್ಳೇದು ಕೆಟ್ಟದ್ದು ಯಾವತ್ ನೋಡಿದ್ದೀರಾ ನೀವಿಬ್ರು? ದೇವ್ಯಾನಿ, ಪ್ರತಿದಿನ ಅವಳಿಗೆ ಏನಾದ್ರೂ ಹೇಳದೆ ಹೋದ್ರೆ ನಿಮ್ಗೆ ಸಮಾಧಾನ ಇಲ್ವಾ? ಆ ಏರ್ಪಾಡನ್ನೆಲ್ಲ ನೀನೇ ಅಲ್ವಾ ನೋಡ್ತಿರೋದು, ಮತ್ತೆ ಅವಳಿಗೆ ಯಾಕೆ ಹೇಳ್ತೀಯಾ? ಸರಿ ಬಿಡಿ, ನೀವು ನನ್ನನ್ನಂದೇ ಇನ್ಯಾರನ್ನಂತೀರಾ? ಏನಂದ್ರೂ ನನಗ್ ಮಾಡೋ ತಪ್ಪಲಿಲ್ಲ ಅಲ್ಲ.
ಮೇಡಮ್ ನಿಮ್ಗೇನಾದ್ರೂ ಬೇಡ. ಏನಮ್ಮ, ನೀನು ನಿನ್ ಮನೆಗೆ ಹೋಗೋದಿಕ್ಕೆ ದೇವ್ಯಾನಿ ಎಲ್ಲ ಏರ್ಪಾಡು ಮಾಡಿದಾಳೆ. ನಾವೆಲ್ಲ ಬರ್ತಾ ಇದ್ದೀವಿ ಅಂತ ನೀನ್ ನಿಮ್ಮನೆಗೆ ಫೋನ್ ಮಾಡಿ ಹೇಳಿದ್ಯಾ? ಆ ಹೇಳಿರ್ತಾಳೆ ಬಿಡಿ, ಹೇಳ್ದೆ ಇರ್ತಾಳ ಇವಳು? ತುಂಬಾ ಜಾಣೆ ಅಲ್ವಾ? ಫೋನ್ ಮಾಡೋದಕ್ಕೂ ಜಾಣತನಕ್ಕೂ ಏನ್ ಸಂಬಂಧ ಮೇಡಮ್? ಫೋನ್ ಇದ್ರೆ ಸಾಕಲ್ವಾ? ಬಾ ರಿಷಿ, ನಾನೇ ಮೇಲ್ ಬರ್ಬೇಕು ಅನ್ಕೊಂಡಿದ್ದೆ. ಏನ್ ದೊಡಮ್ಮ, ಏನಾದ್ರೂ ಕೆಲ್ಸ ಆಯ್ತಾ? ಇನ್ನೇನ್ ಕೆಲ್ಸ ಇರುತ್ತೆ ರಿಷಿ, ನಿಮ್ಮಿಬ್ಬರ ಮದ್ವೆ ವಿಷಯದ ಬಗ್ಗೆ ವಸುಧಾರ ಅವ್ರ ಮನೆಗೆ ಹೋಗ್ತಿದ್ದೀವಲ್ಲ, ಅಲ್ಲಿ ಏನ್ ಮಾತಾಡ್ಬೇಕು ಏನೋ ಇವ್ರಿಗೆ ಯಾರಿಗೂ ಯೋಚನೆನೇ ಇಲ್ಲ. ನಾನ್ ಏನಾದ್ರು ಅಂದ್ರೆ ಇಲ್ಲಿ ನೋಡು, ನಿಮ್ ದೊಡ್ಡಪ್ಪ ಶುರು ಮಾಡ್ಬಿಡ್ತಾರೆ. ಏನ್ ದೇವ್ಯಾನಿ ನೀನು, ಎಲ್ಲ ಹೋಗ್ತಾ ಇದೀವಲ್ಲ, ಮತ್ತ್ಯಾಕ ಜಗಳ? ಆ ಜಗಳ ಏನು ಇಲ್ಲ ರೀ, ಏನೇ ಸಮಸ್ಯೆ ಬಂದ್ರು ಎಷ್ಟೇ ಮಾತು ಕೇಳಿದ್ರು ಅದೆಲ್ಲ ರಿಷಿ ಮೇಲಿನ ಪ್ರೀತಿಗೋಸ್ಕರ ಅಲ್ವಾ? ಏನ್ ಕಂದ, ನೀನೇನಂತೀಯ? ಹೌದ್ ದೊಡಮ್ಮ. ಹಾಗಾದ್ರೆ ಯಾವಾಗ ಹೋಗೋಣ? ಕ್ಷಮಿಸ್ಬೇಕು. ನೀವ್ ಯಾರು ನನ್ ಜೊತೆ ಬರ್ಬೇಡಿ. ಏನ್ ವಸುಧಾರ, ಯಾಕೆ ಬರ್ಬೇಡಿ ಅಂತಿದ್ಯಾ? ಹೌದು ಮೇಡಮ್. ಇವತ್ತು ಬರ್ಬೇಡಿ ಅಂತಿದ್ದೀನಿ. ಮತ್ತೆ ಯಾವಾಗ ಬನ್ನಿ ಅಂತಿದ್ಯಾ? ಅಂದ್ರೆ ನಿನ್ ಮದ್ವೆ ದೊಡ್ಡಸ್ತಿಗೆ ನೀನೇ ಮಾಡ್ತೀಯಾ? ನಮ್ಗೆ ಯಾವ ಬೆಲೆನೂ ಇಲ್ವಾ? ದೇವ್ಯಾನಿ, ಅವಳೇನು ಹೇಳ್ತಾ ಇದ್ದಾಳಲ್ಲ, ಪೂರ್ತಿಯಾಗಿ ಹೇಳಕ್ ಬಿಡು. ನೀನ್ ಹೇಳಮ್ಮ. ವಸುಧರ, ಎಲ್ರು ಹೋಗೋಣ ಅನ್ಕೊಂಡಿದ್ವಲ್ಲ, ಇವಾಗ ಯಾಕೆ ಬೇಡ ಅಂತಿದೀಯ? ಸರ್, ನಮ್ಮ ಮನೇಲಿ ಪರಿಸ್ಥಿತಿ ಹೇಗಿದೆಯೋ ಏನೋ ಅಂತ ನನಗೆ ಗೊತ್ತಿಲ್ಲ. ಇದಕ್ಕಿದ್ದಾಗ ಎಲ್ಲರೂ ಹೋಗಿ ಸಡನ್ ಆಗಿ ಮದ್ವೆ ವಿಷಯನ ಅವ್ರ ಮುಂದೆ ಇಟ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ. ಇದ್ರಲ್ಲಿ ಚೆನ್ನಾಗಿಲ್ದೇ ಇರೋದೇನಿದೆ? ಹೋಗ್ತೀವಿ, ಸಂಬಂಧ ಮಾತಾಡ್ತೀವಿ ಅಷ್ಟೇ ತಾನೆ. ಅದು ನೀವ್ ಅನ್ಕೊಳ್ಳೋಷ್ಟು ಈಸಿ ಅಲ್ಲ ಮೇಡಮ್. ವಸುಧಾರ, ನಿನ್ ಮನ್ಸಲ್ಲಿ ಏನಿದೆಯೋ ಹೇಳಮ್ಮ. ಹೌದು ವಸುಧರ, ಏನು ಅಂತ ಪೂರ್ತಿಯಾಗಿ ಹೇಳಮ್ಮ. ಸರ್, ನಮ್ದೊಂದು ಚಿಕ್ಕ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಮ್ಮ ಅಪ್ಪ ಇಬ್ಬರಕ್ಕಂದಿರೋ ತಮ್ಮ ನಾನು. ಜೀವನದಲ್ಲಿ ಒಂದು ಗುರಿನ ಇಟ್ಕೊಂಡು ಏನಾದರೂ ಸಾಧನೆ ಮಾಡಬೇಕು ಅಂತ ಮನೆಯಿಂದ ಬಂದೆ. ಅದೂ ಅಪ್ಪ ಬಲವಂತವಾಗಿ ಮದುವೆ ಮಾಡಕ್ಕೆ ಹೊರಟಾಗ. ಹಸೆಮಣೆ ಮೇಲಿಂದ ಧೈರ್ಯವಾಗಿ ಮನೆ ಬಿಟ್ಟು ಹೊರಗಡೆ ಕಾಲಿಟ್ಟೆ. ಕಷ್ಟನೋ ಸುಖನೋ ಎಲ್ಲದನ್ನು ದಾಟ್ಕೊಂಡು ಯೂನಿವರ್ಸಿಟಿ ಟಾಪರ್ ಆಗಿ ಹೆಸರು ತಗೊಂಡೆ. ಅವತ್ತಿಂದ ನಾನು ಮತ್ತೆ ಮನೆಗೆ ಹೋಗೇ ಇಲ್ಲ.
ಸಡನ್ ಆಗಿ ಇವಾಗ ಎಲ್ಲರೂ ಹೋಗಿ ಮದ್ವೆ ಅಂತ ಹೇಳಿದ್ರೆ ಅವ್ರಿಗೇನು ಅರ್ಥ ಆಗಲ್ಲ. ಅದಕ್ಕೆ ಈಗ ಸದ್ಯಕ್ಕೆ ನಾನೊಬ್ಳೇ ಹೋಗ್ತೀನಿ. ಇಷ್ಟಿನ ಕಾಣಿಸ್ತಾ ಇರೋಳು ಈಗ ಹೋದ್ರೆ ಅಪ್ಪನ ಕೋಪ ಅಮ್ಮನ ಪ್ರೀತಿ ಎಲ್ಲದನ್ನೂ ಎದುರಿಸ್ಬೇಕು.